ಅಯೋಧ್ಯೆಯಲ್ಲಿನ ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರೊಬ್ಬರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈಗಾಗಲೇ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗಿದೆ. 2020 ಆಗಸ್ಟ್ 5 ಕ್ಕೆ ಪ್ರಧಾನಿ ಮೋದಿ ಕೂಡ ಅಡಿಗಲ್ಲು ಸಮಾರಂಭ ನೆರವೇರಿಸಿದರು. ನಿರಂತರವಾಗಿ ಅಲ್ಲಿ ರಾಮ ಮಂದಿರ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಆದರೆ ವಿಚಾರ ಏನಪ್ಪ ಅಂದ್ರೆ ನಮ್ಮ ಕನ್ನಡಿಗರು ನಮ್ಮವರು ವಿಹೆಚ್ಪಿ ಮುಖಂಡರು ಅವರಿಗೆ ಮಹತ್ವವಾದಂತ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅಯೋಧ್ಯೆಯಲ್ಲಿದ್ದುಕೊಂಡು ದೇವಸ್ಥಾನ ನಿರ್ಮಾಣ ಮೇಲುಸ್ತುವಾರಿಯನ್ನು ಕೊಡಲಾಗಿದೆ. ರಾಮ ಮಂದಿರ ನಿರ್ಮಾಣದ ಬಗ್ಗೆ TV5 ಕನ್ನಡಕ್ಕೆ ಗೋಪಾಲ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂದಿರ ನಿರ್ಮಾಣ ಕಾರ್ಯ ನೆಲಮಟ್ಟದಿಂದ 16 ಅಡಿ ಮೇಲಕ್ಕೆ ಕಾಮಗಾರಿ ನಡೀತಾ ಇದೆ. ಕರ್ನಾಟಕದ ಗ್ರಾನೈಟ್ ಕಲ್ಲಿನಿಂದ ಕಟ್ಟೆ ಕಟ್ಟುವಂಥ ಕಾರ್ಯ ನಡೀತಾ ಇದೆ. ಬನಸಿ ಪಹಾಡ್ಪುರದ ಕೆಲಸ ಜೂನ್ 1 ರಿಂದ ಆರಂಭವಾಗಿದೆ. ಸುಮಾರು 2 ಅಡಿ ಮೇಲಕ್ಕೆ ಬಂದಿದ್ದು 700 ಕಲ್ಲನ್ನು ಜೋಡಿಸಲಾಗಿದೆ. ಈ ಕೆಲಸ ಅಯೋಧ್ಯೆಯಲ್ಲಿ ಹಗಲು ರಾತ್ರಿ ಅನ್ನದೆ ನಡೀತಾ ಇದೆ. ರಾಮ ಮಂದಿರ ನಿರ್ಮಾಣದಲ್ಲಿ ರಾಜ್ಯ ಅಷ್ಟೇ ಅಲ್ಲ ದೇಶದ ಜನರು ಕೂಡ ಸೇವೆ ಮಾಡ್ತಿದ್ದಾರೆ. 1992 ಕರಸೇವೆಯಲ್ಲಿ ಕರ್ನಾಟಕದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಉಡುಪಿಯ ಪೇಜಾವರ ಮಠದ ಶ್ರೀಗಳು ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮೂರ್ತಿ ಪೂಜೆ ಸರಿಯಾಗಿ ನಡೆಯುತ್ತದೆ ಎನ್ನುವ ಖಾತರಿಪಡಿಸಿದರು ಪೇಜಾವರ ಶ್ರೀಗಳು. ನೋಡಿ, ಗೋಪಾಲ್ ಅವರು VHP ಮುಖಂಡ ಇದ್ದಾರಲ್ವಾ, ಗೋಪಾಲ್ ನಾಗರಕಟ್ಟೆ ಅವರು TV5 ಯೊಂದಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ದೇವಸ್ಥಾನ ನಿರ್ಮಾಣದ ಮೇಲುಸ್ತುವಾರಿಯನ್ನು ಅವರಿಗೆ ಕೊಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಮಂದಿರ ನಿರ್ಮಾಣಕ್ಕೆ 2020 ಆಗಸ್ಟ್ 5 ರಂದು ಪ್ರಧಾನಿ ಮೋದಿ ಅಡಿಗಲ್ಲು ಹಾಕಿದ್ರು. 2 ವರ್ಷಗಳಿಂದ ನಡೆಯುತ್ತಿರುವಂತಹ ಮಂದಿರ ನಿರ್ಮಾಣ ಕಾಮಗಾರಿಯಲ್ಲಿ VHP ಮುಖಂಡ ಗೋಪಾಲ್ ನಾಗರಕಟ್ಟೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಗೋಪಾಲ್ ಜೊತೆ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಹಿಂದೂಗಳ ಒಂದು ಕನಸೇನಾಗಿತ್ತು ರಾಮ ಮಂದಿರ ನಿರ್ಮಾಣ ಕಾರ್ಯ. ಆ ಒಂದು ರಾಮ ಮಂದಿರ ನಿರ್ಮಾಣ ಕಾರ್ಯ ಈಗಾಗಲೇ ಒಂದು ಅಯೋಧ್ಯೆಯಲ್ಲಿ ಬರ್ದಿಂದ ಸಾಕ್ತಾ ಇದೆ. ಹಾಗಾದರೆ ರಾಮ ಮಂದಿರ ನಿರ್ಮಾಣ ಕಾರ್ಯದ ಉಸ್ತುವಾರಿ ಹೊತ್ತಂಥ ಗೋಪಾಲ್ ಜಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಗೋಪಾಲ್ ಜಿ, ಯಾವ ರೀತಿ ರಾಮ ಮಂದಿರ ನಿರ್ಮಾಣದ ಕಾರ್ಯ ನಡೀತಾ ಇದೆ? ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಾನದಲ್ಲಿ ರಾಮ ಮಂದಿರದ ಕೆಲಸ ಹಗಲು ರಾತ್ರಿ ನಡೀತಾ ಇದೆ. 2020 ಆಗಸ್ಟ್ 5 ತಾರೀಕು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಂಘದ ಹಿರಿಯರ ಸಂತರ ಉಪಸ್ಥಿತಿಯಲ್ಲಿ ರಾಮ ಜನ್ಮಭೂಮಿ ಮಂದಿರ ನಿರ್ಮಾಣದ ಭೂಮಿ ಪೂಜೆ ಆದ ನಂತರ ಈ ಕೆಲಸ ಶುರುವಾಯಿತು. ಮಣ್ಣು ಗಟ್ಟಿ ಇಲ್ಲದೆ ಇರೋದರಿಂದ ಆ ಮಣ್ಣನ್ನೆಲ್ಲ ತೆಗೆದು 45 ಅಡಿ ಕೆಳಗಡೆವರೆಗೆ ಹೋಗಿ ನಾವು ಬುನಾದಿಯನ್ನು ಹಾಕ್ಕೊಂಡು ಮೇಲೆ ಬಂದ್ವಿ. ಕೆಳಗಡೆ ಕಾಂಕ್ರೀಟ್ ಹಾಕಿದ್ವಿ, ಸ್ಟೀಲ್ ಇಲ್ಲದ ಕಾಂಕ್ರೀಟ್. ಇಡೀ ನಮ್ಮ ಇಡೀ ದೇವಸ್ಥಾನದಲ್ಲಿ ಎಲ್ಲೂ ಸಹ ಸ್ಟೀಲ್ ಇಲ್ಲ, ಯಾಕೆಂದರೆ ಸ್ಟೀಲು 100 ವರ್ಷ ಮಾತ್ರ ಇರಬಹುದು. ನಾವು 1000 ವರ್ಷ ಇರುವಂತಹ ಕಲ್ಲಿನ ಮೂಲಕ ಈ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ. ಕೆಳಗಡೆ ಭೂಮಿಯ ಕೆಳಗಡೆ ಸಿಮೆಂಟನ್ನು ಉಪಯೋಗಿಸಿ ಅದನ್ನು ಭದ್ರ ಮಾಡ್ಕೊಂಡು ಮೇಲುಗಡೆ ಬಂದ್ವಿ. ಅದಾದಮೇಲೆ ರಾಮ ಭೂಮಿಯ ಮಟ್ಟದಿಂದ 16 ಅಡಿ ಮೇಲಿರ್ತಾನೆ. ಹೀಗಾಗಿ ಅದನ್ನು ಪ್ಲಿಂತ್, ಇಂಗ್ಲೀಷ್ ಭಾಷೆಯಲ್ಲಿ ಪ್ಲಿಂತ್ ಅಂತ ಹೇಳ್ತಾರೆ, ಕಟ್ಟೆ. ಆ ಕಟ್ಟೆ ಕಟ್ಟುವಂಥ ಕೆಲಸ ಈಗ ಹೆಚ್ಚು ಕಮ್ಮಿ ಮುಗೀತು. 16 ಅಡಿವರೆಗೆ ಕಲ್ಲನ್ನು ಹಾಸಿದ್ದೀವಿ. ಕರ್ನಾಟಕದ ಗ್ರೆನೈಟ್ ಕಲ್ಲಿನಿಂದ ಅದನ್ನು ಮುಚ್ಚಿದ್ದೀವಿ. ಅದರ ಮೇಲುಗಡೆಗೆ ಈಗ ಬನ್ಸಿ ಪಹಾಡ್ಪುರದ ರಾಜಸ್ಥಾನದ ಭರತ್ಪುರ ಜಿಲ್ಲೆ ಅದರ ಕೆಂಪು ಕಲ್ಲು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಕಲ್ಲಿನಲ್ಲಿ ಕೆತ್ತನೆ ಆಗಿರುವಂಥ ಕಲ್ಲುಗಳು ಬರ್ತಾ ಇದ್ದಾವೆ. 700 ಕಲ್ಲುಗಳನ್ನು ಈಗಾಗಲೇ ಇಟ್ಟಿದ್ದೀವಿ. ಈ ಕಾರ್ಯ ವೇಗದಿಂದ ನಡೀತಾ ಇದೆ. 3 ಮಹಡಿ ನಿರ್ಮಾಣ ಆಗಬೇಕು. 20-20 ಅಡಿಯ 3 ಮಹಡಿಗಳು ನಿರ್ಮಾಣ ಆಗಬೇಕು. ಆಮೇಲೆ ಶಿಖರ ಆಗಬೇಕು. 161 ಅಡಿ ಎತ್ತರದ ದೇವಸ್ಥಾನ ನಮ್ಮದು ನಿರ್ಮಾಣ ಆಗಬೇಕು. ಈಗ ನಾವು ಸುಮಾರು 1-2 ಅಡಿ ಮೇಲೆ ಬಂದಿದ್ದೀವಿ. ನಿಧಾನವಾಗಿ ಈ ಕಾರ್ಯ ವೇಗವನ್ನು ಪಡ್ಕೊಳ್ತಾ ಇದೆ. ನಮ್ಮ ವಿಶ್ವಾಸ ಇದೆ, 2024 ಜನವರಿ ಮಕರ ಸಂಕ್ರಾಂತಿಯ ನಂತರದ ಉತ್ತರ ಮುಹೂರ್ತದಲ್ಲಿ ನಾವು ರಾಮನ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ದೇವಸ್ಥಾನದ ಬಹುಪಾಲು ಕಾರ್ಯ ಮುಗಿಬೋದು ಅನ್ನುವಂಥ ವಿಶ್ವಾಸ ನಮಗಿದೆ. ಕಾಲಮಿತಿಯೊಳಗೆ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಳ್ಳುತ್ತೆ, ದೇಶದ ಜನರಿಗೆ ಅದು ಮುಕ್ತ ಆಗುತ್ತೆ ಅಂತ ದರ್ಶನಕ್ಕೆ. ಹಾಂ, ಜನರ ಅಪೇಕ್ಷೆ ಏನಿದೆಯಲ್ಲ ಅದರಂತೆ ಶೀಘ್ರಾತಿಶೀಘ್ರ ನಾವು ಮಂದಿರವನ್ನು ಅಂದರೆ ರಾಮನನ್ನು ತನ್ನ ಮೂಲ ಸ್ಥಾನದಲ್ಲಿ ದರ್ಶನ ಜನಕ್ಕೆ ಕೊಡೋ ಹಾಗೆ ಮಾಡ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಎಷ್ಟು ಕೊಡುಗೆ ಎಷ್ಟಿದೆ, ಯಾವ ರೀತಿ ಪಾತ್ರ ಇದೆ? ರಾಮ ಮಂದಿರ ನಿರ್ಮಾಣದಲ್ಲಿ ದೇಶದ ಕೊಡುಗೆ ಇದೆ, ಎಲ್ಲ ಭಾಗದ ಕೊಡುಗೆ ಇದೆ. ಕರ್ನಾಟಕದವರು ಇದ್ದರು. 92ನೇ ಇಸವಿನಲ್ಲಿ ಗುಂಬಜ್ ಬೀಳುವಾಗಲೂ ಕರ್ನಾಟಕದ 1000 ಜನ ಅಲ್ಲಿಗೆ ಹೋಗಿದ್ದರು. ಅದಾದ ಮೇಲೆ
ಧನ ಸಂಗ್ರಹದಲ್ಲೂ ಕರ್ನಾಟಕದ ಕೊಡುಗೆ ದೇಶದ ಎಲ್ಲ ಭಾಗಗಳಂತೆ ಕರ್ನಾಟಕದಲ್ಲೂ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ 150 ಕೋಟಿಗೂ ಹೆಚ್ಚು ಕೋಟಿ ಹಣವನ್ನು ಕರ್ನಾಟಕದಿಂದ ಸತತ್ರ 200 ಕೋಟಿ ಅನ್ಸುತ್ತೆ ಇಡೀ ಕರ್ನಾಟಕದಿಂದ ನಮಗೆ ಬಂದಿದೆ 3200 ಕೋಟಿ ನಮಗೆ ಹಣ ಬಂದಿರೋದು ಒಟ್ಟು ಇನ್ನು ಮೂರನೇದಾಗಿ ನಮ್ಮ ವಿಶ್ವೇಶ್ವರ ಪೇಜಾವರ ಸ್ವಾಮಿಗಳಿದ್ರಲ್ಲ ಅವರೇ ರಾಮ ಮಂದಿರಕ್ಕೆ ಪ್ರಾರಂಭದ ಬುನಾದಿಯನ್ನು ಹಾಕಿದ್ದು ಈಗಿನ ಸ್ವಾಮೀಜಿಗಳಾಗಿದ್ದಂತ ವಿಶ್ವಪ್ರಸನ್ನ ತೀರ್ಥರು ಸಹ ಈ ಟ್ರಸ್ಟ್ ಅಲ್ಲಿ ಇದ್ದಾರೆ ಅದು ಸಹ ಕರ್ನಾಟಕದ ಒಂದು ಭಾಗ ಇನ್ನು ಹಾಗೆ ನೋಡಿದ್ರೆ ನಾನು ಅಲ್ಲಿ ಇದ್ದೀನಿ ಅದರ ಜೊತೆಗೆ ಕರ್ನಾಟಕ ಗ್ರಾನೈಟ್ ಕಲ್ಲಿನ ಉಪಯೋಗ ಅಲ್ಲಿ ಆಗ್ತಾ ಇದೆ ಹೀಗೆ ಅನೇಕ ರೀತಿಯಿಂದ ನಮ್ಮ ಕೊಡುಗೆ ಇದೆ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಅವಶ್ಯಕತೆ ಇದೆ ಅಥವಾ ಇನ್ನು ಬೇಕಾ ಅಥವಾ ಹೇಗೆ ದೇಣಿಗೆ ಇನ್ನು ಬೇಕಾ ಅಥವಾ ಹೇಗೆ ರಾಮನಿಗೆ ಧನದ ಅವಶ್ಯಕತೆ ಬರೋದಿಲ್ಲ ಅವನ ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾಳೆ ಈಗ ಹಣದ ಅವಶ್ಯಕತೆ ರಾಮನಿಗೆ ಏನು ಬರೋದಿಲ್ಲ ಅದಕ್ಕಾಗಿ ನಾವು ಮತ್ತೆ ಜನರತ್ರ ಹೋಗುವಂತ ಅವಶ್ಯಕತೆ ಇಲ್ಲ ಜನನೇ ಬಂದು ಕೊಡ್ತಾ ಇದ್ದಾರೆ ಹೀಗಾಗಿ ರಾಮನ ಮಂದಿರಕ್ಕೆ ಅಥವಾ ಅವನ ಕಾರ್ಯಕ್ಕೆ ಯಾವುದೇ ರೀತಿಯ ಹಣದ ಕೊರತೆ ಆಗುತ್ತೆ ಅಂತ ನನಗೆ ಅನಿಸಲ್ಲ ಇವಿಷ್ಟು ಗೋಪಾಲ್ಜಿಯವರು ಹೇಳುವಂತ ಮಾತು ಅನ್ಕೊಂಡಂತ ಅವಧಿಯೊಳಗಡೆ ರಾಮ ಮಂದಿರ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅದು ದೇಶಾದ್ಯಂತ ಇನ್ನು ಹಿಂದೂಗಳಿಗೆ ಒಂದು ದರ್ಶನಕ್ಕೆ ಅದು ಮುಕ್ತವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಜೊತೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಯಾವುದೇ ರೀತಿಯ ಇನ್ನು ಏನು ದೇಣಿಗೆ ಅವಶ್ಯಕತೆ ಇಲ್ಲ ಎಷ್ಟು ಬೇಕು ಅಷ್ಟು ದೇಣಿಗೆಯನ್ನು ರಾಮನ ಭಕ್ತರು ನೀಡ್ತಾ ಇದ್ದಾರೆ ಕರ್ನಾಟಕದಿಂದಲೇ 200 ಕೋಟಿಯಷ್ಟು ಒಂದು ದೇಣಿಗೆ ಬಂದಿದೆ ಅನ್ನೋ ಮಾತನ್ನು ಸ್ವತಃ ಗೋಪಾಲ್ಜಿಯವರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ TV5 ಬೆಳಗಾವಿ ಈ ಬಗ್ಗೆ ಮಾತಾಡೋಕ್ಕೆ VHP ಮುಖಂಡರಾಗಿರುವಂತಹ ಕೃಷ್ಣ ಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಹೇಳಿ ಗೋಪಾಲ್ಜಿ ಅವರಿಗೆ ಮಹತ್ವವಾದಂತಹ ಜವಾಬ್ದಾರಿಯನ್ನು ಕೊಡಲಾಗಿದೆ ಅಂದರೆ ಪ್ರಮುಖವಾಗಿ ಕನ್ನಡಿಗರು ಕೂಡ ಹೆಮ್ಮೆ ಅಂದರೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗರ ಕೊಡುಗೆ ಕೂಡ ಅಪಾರವಾದದ್ದು ಅಂತ ಆ ದೃಷ್ಟಿಕೋನದಿಂದ ಮಾಡಿದ್ದಲ್ಲ ನಮ್ಮಲ್ಲಿ ಅವರು ಪ್ರಾಂತ ಪ್ರಚಾರಕರಿದ್ದು ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಆಮೇಲೆ ಇದ್ರದ್ದು ತೆಲಂಗಾಣ ಇದು ಮೂರು ಕ್ಷೇತ್ರೀಯ ಸಂಘಟನಾ ಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಅದಾದ ನಂತರ ರಾಜಸ್ಥಾನ ಮತ್ತೆ ಗುಜರಾತ್ ಅಲ್ಲಿ ಸಹಿತವಾಗಿ ಸಂಘಟನಾ ಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಅದ್ಭುತವಾದಂತ ಕ್ಷಮತೆ ಇದೆ ಇಷ್ಟೆಲ್ಲ ಇಡೀ ದೇಶದ ಜನ ಬಹಳ ಭಕ್ತಿಯಿಂದ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಆಸೆಯನ್ನ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಯೋಗ್ಯವಾದಂತಹ ವ್ಯಕ್ತಿಗಳಲ್ಲಿ ಇವ್ರನ್ನೂ ಒಬ್ಬರನ್ನು ಜೋಡಿಸಿದ್ದಾರೆ ಅಲ್ಲಿ ಚಂಪತ್ರಾಯರ್ ಅಂತೇಳಿ ಇವ್ರಕ್ಕಿಂತ ಹಿರಿಯವರೊಬ್ಬರು ಇದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಿದ್ದಾರೆ ಈ ರೀತಿ 7ಕ್ಕೂ ಹೆಚ್ಚು ಪೂರ್ಣಾವಧಿ ಕಾರ್ಯಕರ್ತರನ್ನ ಅಲ್ಲಿ ಜೋಡಿಸಿದ್ದಾರೆ ಉದ್ದೇಶ ಅಂತಂದ್ರೆ ಜನ ಬಹಳ ಪ್ರೀತಿಯಿಂದ ಇಷ್ಟೆಲ್ಲ ಒಂದು ಭಕ್ತಿಯಿಂದ ಹಣ ಕೊಟ್ಟಿದ್ದಾರೆ ಅದು ಕೇವಲ ಪ್ರವಾಸಿ ತಾಣ ಆಗಬಾರದು ಇದು ಇಡೀ ಜಗತ್ತಿಗೆ ಒಂದು ಆದರ್ಶಪ್ರಾಯವಾದ ಹೇಗೆ ರಾಮ ತಮ್ಮ ಜೀವನದಲ್ಲಿ ಆದರ್ಶವನ್ನ ನಡೆಸಿಕೊಟ್ಟಿದ್ದಾನೆ ಆ ಆದರ್ಶ ಜನರಲ್ಲಿ ಬರಬೇಕು ಆ ಭಾವ ಇಟ್ಟುಕೊಂಡು ಮಾಡ್ತಾ ಇರುವಂತಹ ಈ ಒಂದು ಕೆಲಸಕ್ಕೆ ಒಬ್ಬ ಕ್ಷಮತೆ ಇರುವಂತಹ ಶಕ್ತಿ ಇರುವಂತಹ ಪ್ರತಿಭಾವಂತ ಇರುವಂತಹ ವ್ಯಕ್ತಿ ಅವಶ್ಯಕತೆ ಇದೆ ಮತ್ತೆ ಎಲ್ಲರನ್ನು ಜೋಡಿಸಿಕೊಂಡು ಸೇರಿಸಿಕೊಂಡು ಹೋಗುವಂತಹ ಒಂದು ಸ್ವಭಾವ ಇರುವವರು ಬೇಕಾಗಿದ್ದಾರೆ ಅದಕ್ಕೆ ಜೋಡಿಸಿದ್ದಾರೆ ಅದು ಎಲ್ಲರಿಗೂ ನಮ್ಗೆಲ್ಲರಿಗೂ ಅಭಿಮಾನ ಇದೆ ಸಂತೋಷನೂ ಇದೆ ನಿಜ 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 ಥ್ಯಾಂಕ್ ಯು ಕೃಷ್ಣಭಟ್ ಅವರೇ ಮಾತಾಡಿದ್ದಕ್ಕೆ ನೋಡಿ ಗೋಪಾಲ್ ಅವರಿಗೆ ಮಹತ್ವ ಜವಾಬ್ದಾರಿ ಕೊಡಲಾಗಿದೆ ಅಂದರೆ 2024 ಜನವರಿ ಅಂತಕ್ಕೆ ಮುಗಿಯುತ್ತೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ